ನನ್ನ ಕೈ ಕೊಟ್ಟರೆ ಇವರೆಲ್ಲ ಡ್ಯೂಟಿ ಮಾಡಿ ಮಾಡಿ ಒಯ್ದು ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ ಅದನ್ನು ತೆಗಿತೀನಿ. ನಾಳೆ ಡಿ ಕೆ ಶಿವಕುಮಾರ್ ಅಂತ ಐತಿ ನಂದು 5ನೇ ತಾರೀಕಿಗೆ ಹೈಕೋರ್ಟ್ನಾಗ ಐತಿ. 2ನೇದೇ ಇವರದೇ ಅಪ್ಪಾಜಿಯವ್ರದೇ. ನೋಡ್ರಿ ನೀವು ಎಲ್ಲಿ 45 ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವ್ರ 45 ರೂಪಾಯಿ ಮಾಸ್ಕ್ ಕರೋನಾದಾಗ 8 ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗುರ್ತದೆ 485 ರೂಪಾಯಿ ಹಾಕಿ ಒಂದು ಮಾಸ್ಕಿ ಉದ್ಧಾರ ಮಾಡಿದ್ರಿ. ಬಟ್ ಇದು ಕರೋನಾದಾಗ 10,000 ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ. ಆ 10,000 ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು ಅರ್ಥ ಆಯ್ತೀನಿ ನೀವು. ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಇಟ್ಟು ಹಾಂ 20,000 ಒಂದು ಪಾಠ ಒಂದು ಇದು ಒಂದು ಸಲಾಯಿನ ಎಲ್ಲ ಬರ್ತೈತಿ ಎಲ್ಲ ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವಸಕ್ಕೆ ಎಷ್ಟು ಖರ್ಚು ಹಾಕಿ ಗುರ್ತಿರ್ತಾನ ಕರೋನಾದಾಗ ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ. ಅದೇ ಎಚ್ ಕೆ ಪಾಟೀಲ್ ಚೇರ್ಮನ್ ಇದ್ರು ಕೇಳ್ರಿ, ಈಗ ಶಶಿಪಾಲ್ ಮಾಡಿದ್ದು ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯೋ ಅಂದ ನಾನು ಮಾಡಲಿಲ್ಲ. ಸರಿತಾ 8,000 ಕೋಟಿ ರೂಪಾಯಿ ಹೊಡೆದಾರ ಅದರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರ ನೋಡ್ರಿ ಒಂದು ದವಾಖಾನಿಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ತಿಳ್ಕೊಂಡೆ ನಿಮ್ಮ ಸರ್ಕಾರ. ಅದೇ ಹೇಳಕತ್ತೀನ ನಮ್ಮ ಸರ್ಕಾರ ಅಂದ್ರೆ ತೊಡಗರು ತೊಡಗ್ರೆ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳಾರಲ್ಲ ನಿಮ್ಮ ಸರ್ಕಾರ ಐತ್ರಿ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಧ್ವನಿ ಐತ್ರಿ. ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದೆ ನನಗೆ 580,000 ರೂಪಾಯಿ ತೊಗೊಂಡ್ರೆ ಮಣಿಪಾಲ ಏನು ಮಣಿಪಾಲ ಆಸ್ಪತ್ರೆ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಷ್ಟು 580,000 ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ. ಒಬ್ಬ ಬಡವ 580 ನಮಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾ ತೊಗೊಂಡಿಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆ ಎಲ್ಲ ಫೆಸಿಲಿಟಿ ನನಗೆ 1 ಕೋಟಿ ರೂಪಾಯಿದು ಆಪ್ರೇಷನ್ ಬಂದ್ರೂ ಗೌರ್ಮೆಂಟ್ ತುಂಬ್ತದೆ. ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ. ಇನ್ನೂವರೆಗೆ ಒಂದು ದವಾಖಾನಿ ಬಿಲ್ ಹಚ್ಚು ನಾ ಕ್ಲೇಮ್ ಮಾಡಿಲ್ಲ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ ಎಮ್ ಎಲ್ ಎಗಳು. ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರೆ ನೋಡ್ರಿ. ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಎಷ್ಟೈತಿ ಗೊತ್ತಿರ್ತಲ್ಲ 2 ಲಕ್ಷ ರೂಪಾಯಿ ಪಗಾರ ಐತೆ ನನಗೆ. ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ 65 ಸಾವಿರ ರೂಪಾಯಿ ಬಿಡ್ತಿರ್ತೀನಿ. ಮತ್ತು ನಾನು ಔಷಧ ಗುಳಿಗೆ ಈಗ ಚಸ್ಮಾ ತೊಗೋದು ಹಾಂ ಅದೇನು ಇದು ನಾವು ಶುಗರ್ ಇದು ತೊಗೋತೇವೆ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವ್ರಿಗೆ ಕೊಡೋದಿಲ್ಲ. ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದ್ದೆಲ್ಲ ಇವ್ರು ಮಾಡಲಿ ನನ್ನ ಮ್ಯಾಗೆ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರದ್ದೆಲ್ಲ ಬಣ್ಣ ತೆಗಿತೇನೆ.